ಕೊತ್ತಂಬರಿ ಏನು ಮಾಡ್ತಿದ್ದೀರಾ? ಅಯ್ಯೋ ರಾಗಿ ಬಿತ್ತಿದ್ದೆ ಕಣಪ್ಪ, ರಾಗಿ ಸರಿಯಾಗಿ ಬರಲೇ ಇಲ್ಲ, ಎಲ್ಲ ತ್ಯಾಂಡೋಡಿಲಿಲ್ಲ. ತರಕಾರಿ ಬೀಜ ಹಾಕಿದ ತರಕಾರಿನೂ ಸರಿಯಾಗಿ ಬರಲ್ಲ, ಕೆಂಚ್ಕೊಂಡ್ಬಿಡ್ತು. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರತ್ನಮ್ಮರೆ, ನೀವು ತರಕಾರಿ ಬೀಜ ಮತ್ತು ರಾಗಿ ಎಲ್ಲ ಹಾಕಿದ್ದೀರಲ್ಲ, ಇದಕ್ಕೇನಾದ್ರೂ ಜೀವಾಮೃತ ಏನಾದರೂ ಬಳಸಿದ್ದೀರಾ? ಜೀವಾಮೃತ ಅಂದರೆ ಏನದು ನಮಗೇನು ಗೊತ್ತಿಲ್ವಲ್ಲ, ಏನಕ್ಕೆ ಉಪಯೋಗಿಸ್ತಾರೆ? ಜೀವಾಮೃತ ಅನ್ನೋದು ಒಂದು ದ್ರವ ರೂಪದ ಗೊಬ್ಬರ. ಅದನ್ನು ನಮ್ಮ ಜಮೀನಿನಲ್ಲಿಯೇ ರಾಗಿ ಗಿಡಕ್ಕಾಗಿರ್ಬೋದು ಅಥವಾ ತರಕಾರಿ ಗಿಡಕ್ಕಾಗಿರ್ಬೋದು ಅದನ್ನು ಬಳಕೆ ಮಾಡ್ಕೋಬೋದು. ಹೆಚ್ಚು ತೆಂಡೆ ಹೊಡೆಯುತ್ತೆ ಮತ್ತು ಹೆಚ್ಚು ಇಳುವರಿ ಬರುತ್ತೆ ಅದನ್ನು ಬಳಕೆ ಮಾಡಿಕೊಂಡ್ರೆ. ಮತ್ತು ಅದನ್ನು ಯಾವ ರೀತಿ ತಯಾರಿಕೆ ಮಾಡ್ಕೋಬೋದು ಅಂದರೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳೆಲ್ಲ ಮನೆಯಲ್ಲೇ ಸಿಗುತ್ತೆ. ರತ್ನಮ್ಮರೇ, ನಡೀರಿ ಜೀವಾಮೃತ ಏನೋ ಮಾಡೋದು ನಮಗೆ ಗೊತ್ತಿಲ್ಲ, ಮನೆಯಲ್ಲೇ ಸಿಗ್ತದೆ ಅಂತ ಹೇಳಿದ್ರಲ್ಲ, ನಡೀರಿ ತೋರಿಸ್ಕೊಡ್ರಿ ನಾವು ಮಾಡುವ. ರತ್ನಮ್ಮರೇ, ಜೀವಾಮೃತ ಮಾಡೋದು ಹೆಂಗೆ ಅಂತ ತೋರಿಸಿನಿ, ಬನ್ನಿ. ನಾನು ನಡೀರಿ ತೋರಿಸೋರಿ. ನೋಡಿ ರತ್ನಮ್ಮರೇ, ಜೀವಾಮೃತ ಮಾಡೋಕ್ಕೆ ಒಂದು 20 ಲೀಟ್ರಿಂದ 30 ಲೀಟ್ರು ಡ್ರಮ್ ಬೇಕು. ನೆಕ್ಸ್ಟು 1 ಲೀಟ್ರ್ ಗಂಜಲ, ತೊಪ್ಪೆ, 1/2 ಕೆಜಿ ಬೆಲ್ಲ, 1/2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಕಡಲೆ ಹಿಟ್ಟು, ಬೇಲಿ ಬಿಡೋದು ಮಣ್ಣು, ಒಂದು 17.5 ಲೀಟ್ರ್ ನೀರು. ನೋಡಿ ಜೀವಾಮೃತ ಮಾಡುವ ವಿಧಾನ, ಫಸ್ಟು ಒಂದು ಡ್ರಮ್ಗೆ 17.5 ಲೀಟ್ರ್ ನೀರನ್ನ ಹಾಕಬೇಕು. ನೋಡಿ 1 ಕೆಜಿ ಸಗಣಿನ ನೀರೊಳಗಡೆ ಹಾಕಿ ಕಲಿಸ್ತಾ ಇದ್ದೀನಿ. ಕಾಲು ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಅಥವಾ ಕಡಲೆ ಹಿಟ್ಟು, ಸಗಣಿ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಕಲಿಸ್ಬೇಕು. 1/2 ಕೆಜಿ ಬೆಲ್ಲ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಕಲಿಸ್ಬೇಕು. ಮತ್ತು 1 ಲೀಟ್ರ್ ಗಂಜಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಬೇಲಿ ಬಿಡೋದು ಮಣ್ಣು, ಹಾಕಿ ಚೆನ್ನಾಗಿ ತಿರುಗಬೇಕು. ನೋಡಿ ಇದೆಲ್ಲ ಮಿಶ್ರಣ ಮಾಡಾದಮೇಲೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ಥರ ತಿರುಗಿಸ್ಬೇಕು. ಹಿಂಗೆ ಅಡ್ಡ ಜಿಡ್ಡಿ ತಿರುಗಿಸ್ರೆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ತವೆ. ನೋಡಿ ರತ್ನಮ್ಮವರೇ, ಜೀವಾಮೃತ ಮಾಡೋದನ್ನು ನೀವು ನೋಡಿದ್ದೀರಿ, ಮತ್ತು ಇದನ್ನು 4 ದಿನಗಳಿಂದ 5 ದಿನದೊಳಗೆ ಇದನ್ನು ಬೆಳಗ್ಗೆ ಸಿಂಪಡಿಸ್ಬೇಕು. ಆದರೆ ಸಿಂಪಡಿಸೋದು ಯಾವ ಥರ ಅಂದರೆ, 5 ಲೀಟ್ರ್ ನೀರಿಗೆ 1 ಲೀಟ್ರು ಜೀವಾಮೃತನ ಹಾಕ್ಕೊಂಡು ಸಿಂಪರಣೆ ಮಾಡಬೇಕು. ಮಾಡಿದ್ರೆ ನಿಮ್ಗೆ ಹೆಚ್ಚು ಬೆಳೆ ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತು ಹೆಚ್ಚು ತೆಂಡೆ ಹೊಡೆಯುತ್ತೆ. ಜೀವಾಮೃತ ಮಾಡೋದು ನಮ್ಗೆ ಗೊತ್ತಿರಲಿಲ್ಲ, ಇವಾಗ ನೀವು ಬಂದು ಹೇಳೋದಕ್ಕೆ ತುಂಬ ಧನ್ಯವಾದಗಳು. ಇನ್ನು ಇದ್ಮೇಲೆ ಇದೇ ಮಾಡ್ತೀವಿ, ನೀವು ಹೇಳಿದ್ದೇ ಮಾಡ್ತೀವಿ ರತ್ನಮ್ಮರೇ. ಆಯಿತು ರತ್ನಮ್ಮ. ನೋಡಿ ರೈತ ಬಾಂಧವರೇ, ಈಗ ನಾವು ಜೀವಾಮೃತ ಮಾಡೋದು ನಾವು ಯಾವ ರೀತಿ ಜೀವಾಮೃತ ಮಾಡಬೇಕು ಅನ್ನೋದನ್ನ ನೋಡಿದರೆ, ನಮ್ಮಲ್ಲೇ ಇರತಕ್ಕಂತಹ
ನಮ್ಮಲ್ಲೇ ಇರತಕ್ಕಂತ ಏನು ವಸ್ತುಗಳು ಸಿಗುತ್ತೆ ಸಗಣಿ ಗಂಜಲ ಮತ್ತೆ ದ್ವಿದಳ ಧಾನ್ಯ ದಿಟ್ಟಿಗಳನ್ನು ಬಳಸ್ಕೊಂಡು ನಾವು ಜೀವಾಮೃತನ ತಯಾರಿಕೆ ಮಾಡಿದ್ವಿ. ಇದೇ ರೀತಿ ನೀವೇನೇ ಮಾಡಬೇಕಂದ್ರೂ ನೀವೇನೇ ಮಾಡಬೇಕಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ನಮ್ಮ ಜಮೀನಿಗೆ ನಾವು ನಮ್ಮ ಜಮೀನುಗಳಿಗೆ ನಾವು ಬಳಕೆ ಮಾಡಿದ್ರೆ ಅಧಿಕ ಇಳುವರಿನೂ ಬರುತ್ತದೆ, ಚೆನ್ನಾಗಿ ತೆಂಡೆನೂ ಒಡೆಯುತ್ತೆ, ಮತ್ತು ಯಾವುದೇ ರೀತಿ ಕಾಯಿಲೆಗಳು ನಮ್ಮ ಬೆಳೆಗಳಿಗೆ ಒಡೆಯೋದಿಲ್ಲ. ಆದ್ದರಿಂದ ಎಲ್ಲ ದಯವಿಟ್ಟು ಎಲ್ಲ ರೈತರೂ ಈ ಸುಲಭವಾದ ವಿಧಾನವನ್ನು ಎಲ್ಲ ರೈತರನ್ನು ತಮ್ಮ ಬೆಳೆಗಳಿಗೆ ಅಳವಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.